ಒಳ್ಳೆಯವರಲ್ಲ. ಇವಂತರ ಈ ಕಾಂಗ್ರೆಸ್ ನನ್ಗೆ ಗೆದ್ದುಬಿಟ್ಟಿದವಲ್ಲ, ಇವಂತರ ಕ್ಯಾನ್ಸರ್ ಕೊಡಿದೆ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ಯಾನ್ಸರ್ಗಳು ಮುಂದಕ್ಕೆ ಅದಾವ ಗೊತ್ತಾಗ್ತದೆ. ಏನೇನು ಹೆಂಗೆಂಗೆ ಕ್ಯಾನ್ಸರ್ ಅದು ಗೊತ್ತಾಗಲ್ಲ, ಅದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಇರ್ತಾನೆ ಗೊತ್ತಾಗೋದು, ಗೊತ್ತಾಗ್ತದೆ ಮುಂದಕ್ಕೆ ಅವ್ರಿಗೆ. ಇವ್ರು ಯಾವ್ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ, ಏನಾಗ್ತಾ ಇದೆ. ಪಾಪ ನಾಗಮಂಗಲದಲ್ಲಿ ಏನು ಭ್ರಷ್ಟಾಚಾರ ಅಂದ್ರೆ ಎಲ್ಲ ನೆನೆಸ್ಬಿಟ್ಟಿದ್ದಾರೆ. ಈಗ ವಾರಕ್ಕೆ ಒಂದ್ಸರಿ ಬರೋದು, ಮನೆ ಕೂತ್ಕೊಳ್ಳೋದು, ಅಧಿಕಾರಿ ಕರೆಯೋದು, ಕಲೆಕ್ಷನ್ ಮಾಡೋದು. ಅದು ನಾವು ತಂದಂತ ಗ್ರಾಂಟ್ಗಳಿಗೆ, ನಾವು ತಂದಂತ ಕೆಲಸಗಳಿಗೆ ಇವರು ಸುರಿ ಮಾಡ್ಕೊಂಡಿದ್ದಾರೆ. ಅದು ಇವಾಗ ನಾಗಮಂಗಲದಲ್ಲಿ ಒಬ್ಬೊಬ್ರು ಒಂದೊಂದು ಇಲಾಖೆ ವಹಿಸ್ಕೊಂಡಿದ್ದಾರೆ. ಸರಿ ಇಲ್ಲ ಮನೆ ಬೆಂಬಲಿಗರ ಪಾಪ ಅವೆಲ್ಲ ಕೆಲಸ ಅಷ್ಟೇ ರೀ. ಪಾಪ ಅವ್ರ ಮೇಲೆ 89 ಜನ ಅವರೇ ಬೆಂಬಲಿಗರಿಗೆ. ಇನ್ನ ವಾರಕ್ಕೆ ಒಂದ್ಸರಿ ನಾಗಮಂಗಲಕ್ಕೆ ಬರೋದು ಏನಕ್ಕೆ ಹೇಳ್ಬಿಟ್ಟಿದ್ರಿ? ಅವ್ರೇನು ಇನ್ನೇನು ಅಭಿವೃದ್ಧಿ ಕಾರ್ಯ ಹೊಸದಾಗಿ ಗ್ರಾಂಟ್ ತಂದಿದ್ದಾರ, ಯಾವ್ದಾದ್ರು ಯೋಜನೆ ಹಾಕೊಂಡಿದ್ದಾರ, ಯಾವ್ದಾದ್ರು ಪ್ರಾಜೆಕ್ಟ್ ತಂದಿದ್ದಾರ? ಬರದೆ ಅದಕ್ಕೆ ಅಂದ್ರೆ ಇದೇ ಕಾಂಗ್ರೆಸ್ 40% ಗೌರ್ಮೆಂಟ್ ಅಂತ ಬಿಜೆಪಿ. ಅಯ್ಯೋ ಇದು 68% ಕಾಂಗ್ರೆಸ್ ಆಗಿದೆ. ಅಲ್ಲಿ ಇವ್ರು 40% ಹೇಳ್ತಿದ್ರಲ್ಲ, ಇವ್ರು ರಾಜೀವ್ ಗಾಂಧಿ ಅವ್ರು ಹೇಳಿದ್ರಲ್ಲ ಆ ಮಾತೆ ಸತ್ಯ. ರಾಜೀವ್ ಗಾಂಧಿ ಅವ್ರು ಹೇಳಿದೆ ಸತ್ಯ ಆಗಿದೆ. ಹೇಳಿದ್ರೆ ರಾಜೀವ್ ಗಾಂಧಿ ಅವರು ನಾವು ಕೊಡ್ತಕ್ಕಂತ ಅನುದಾನ 18% ಮಾತ್ರ ಜನಗಳು ತಲುಪುತ್ತೆ, ಬಾಕಿದೆಲ್ಲ ತಿನ್ಕೋತಾವ್ರೆ ಅಂತ ಅದನ್ನ ಮಾಡ್ತಾ ಇಲ್ಲ. ಸರ್ ರಮೇಶ್ ಕುಮಾರ್ ಅವ್ರು ಹೇಳಿದ್ರಲ್ಲ ಸೇಮ್ ಆಗ್ತಾ ಇಲ್ಲ. ಎಲ್ಎನ್ ಟಿ ಅವರು 1200 crore ಒಂದು ಲಿಫ್ಟ್ ಇರಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಯಾರು ತಂದಿದ್ದು? ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದು, ಅದ್ರಲ್ಲಿ ಎಷ್ಟು ವ್ಯವಹಾರ ಆಯ್ತು? ನಿಮ್ಮ ಮಂಡ್ಯ ಎಸಿ ಅದೆಷ್ಟು ವ್ಯವಹಾರ ಆಯ್ತು? ಯಾರು ಕಿತ್ತಾಟ ಆಯ್ತು? ನೀವು ತನಿಖೆ ಮಾಡ್ಬೇಕು. ನೀವು ಇರೋದೇ ಪತ್ರಿಕೋದ್ಯಮ ಇರೋದೆ, ಅದಕ್ಕೋಸ್ಕರ ಕಂಡಿದೀವಿ. ಅಂದ್ರೆ ನೀವ್ ಹೇಳ್ತಾ ಇರೋದು ಕಾಮಗಾರಿ ವಿಚಾರದಲ್ಲೂ ಪರ್ಸೆಂಟೇಜ್ ಮಾಡ್ತಾರೆ ಮತ್ತೆ ಅಧಿಕಾರ ನೇಮಕ ವಿಚಾರದಲ್ಲೂ. ಗೆದ್ದಿನ್ನು 2 ತಿಂಗಳಾಗಿಲ್ಲ, ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಜಾಗದಲ್ಲಿ ಜಮೀನು ಕೊಂಡ್ಕೊಳಕ್ ಹೋಗ್ತಾರೆ ಅಂದ್ರೆ ಏನ್ ಹೇಳ್ತಾರೆ? ನೀವು ಅರ್ಥ ಮಾಡ್ಕೊಳ್ಳಿ, ಮುಂದಿನ ದಿನಗಳಿಗೆ ಎಲ್ಲ ಬರ್ತಾರೆ. ನೋಡಪ್ಪ ಮೆಜೆಸ್ಟಿಕ್ ಅಲ್ಲಿ ಯಾವ್ದದು ಓಷನ್ ಸೌಹಾರ್ದ ಸೊಸೈಟಿ ಅಂತ ಇದೆ, ಇವರ ಡೀಲಿಂಗ್ಸ್ ಎಲ್ಲ ಅಲ್ಲೇ ನಡೀತದೆ. ಇನ್ನೊಂದು ಇವ್ರದ್ದು IT ಆಫೀಸ್ ಇದೆ, ಅಲ್ಲೇ ನಡೆಯೋದು. ಅಲ್ಲಿ ಎಷ್ಟೆಷ್ಟು ನಡೀತದೆ, ಏನೇನು ನಡೀತದೆ? ಹಾ, ವಿಜಾಪುರ್ಗೆ JD ಎಷ್ಟು ಲಕ್ಷ ಕೊಟ್ಟು, ಅದ 45 ಲಕ್ಷ ಕೊಟ್ಟನ, ಎಷ್ಟು ಕೊಟ್ಟ, ಎಲ್ಲ ವ್ಯವಹಾರಗಳು ಅಲ್ಲೇ ನಡೀತಾರೆ. ಕುಮಾರಸ್ವಾಮಿಯವರು ಏನು ಆಪಾದನೆಯನ್ನು ವಿಧಾನಸಭೆಯಲ್ಲಿ ಮಾಡಿದ್ರಿ, ಅದು 100ಕ್ಕೆ 100 ಸತ್ಯ. ರೇಟ್ ಕಾರ್ಡ್ 100ಕ್ಕೆ 100 ಸತ್ಯ. ಅಂದ್ರೆ ನಾಗಮಂಗಲ ವಿಚಾರ ಬಗ್ಗೆ ಏನಾದ್ರು ದಾಖಲಾತಿಗಳು ಮುಂದಿನ ಎಲ್ಲ ಬರ್ತವೆ, ನಮಗೂ ಬೇಕಾದ್ರೆ ಕೊಡ್ತಾರಲ್ವಾ, ಬಿಡ್ತೀನಿ. ಮುಂದೆ ಜನ ಬುದ್ಧಿ ಕಲಿಸ್ತಾರಪ್ಪ. ಒಬ್ಬ ಯಕಶ್ಚಿತ್ ಏನು ಇದ್ದ ದೇವೇಗೌಡ ಹೆಸರು ಹೇಳ್ಕೊಂಡು ಇಷ್ಟೆಲ್ಲ ಮಾಡಿದ್ಮೇಲೆ ಇವತ್ತಿರ್ತದೆ ರಾಜಕಾರಣದಲ್ಲಿ. ನಾವು ಇವತ್ತು ನಾನೇ ಇದ್ದೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ, DK ಶಿವಕುಮಾರ್ ಅವರೇ ನಮ್ಮನ್ನ ರಾಜಕೀಯ ತಂದರು. ಆಕ್ಚುಲಿ ಹೇಳ್ಬೇಕು, ರಾಜಕಾರಣದಲ್ಲಿ ತಂದರು. ಅದಾದ್ಮೇಲೆ ನಾವು ಸಿದ್ದರಾಮಯ್ಯವ್ರ ಜೊತೆ ಇದ್ದೋ, ಎಸ್ ಎಂ ಕೃಷ್ಣ ಜೊತೆ ಇದ್ದೋ, ಖರ್ಗೆ ನಾವೆಲ್ಲ ಅವ್ರ ಬಗ್ಗೆ ಮಾತಾಡಿದ್ವ. ನಾನು ಯಾವ ಥರ ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಬೇರೆ ಪಕ್ಷದ ಬಗ್ಗೆ ಮಾತಾಡಿದ್ವ. ಆದ್ರೆ ಇವತ್ತು ಬೆಳೆಸ್ತಂಥವ್ರನ್ನೇ ವಿಧಾನಸಭೆಯಲ್ಲಿ ಏ ಹೋಗಯ್ಯ ಬಾರಯ್ಯ ಅನ್ನೋ ಮಟ್ಟಕ್ಕೆ ನಿಂದು ಮಾತಾಡ್ತಾ ಇದೆಯಾ ಅಂದರೆ ಅದ್ರ ತಕ್ಕ ಪಾಠವನ್ನು ಕೊಡಬೇಕಾಗ್ತದೆ, ಕಲಿಬೇಕಾಗ್ತದೆ. ಬರ್ತದೆ ಟೈಮ್, ಬರ್ತದೆ, ಜನ ಕಲಿಸ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.